ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಒತ್ತಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ತಮಣಿ, ಹುಟ್ಟುಹಬ್ಬದ ಶುಭಾಶಯ ಕಣವ ನಿನಗೆ. ಹಂಗಂತ ತಮಣಿ, ನೀನ್ ಹುಟ್ಟಬಕ್ಕೆ ಅಂತ ಕೇಕ್ ತರ್ಸಿದೀನಿ ಕಣವ. ಅಪ್ಪಕ್ಕವ್ರಿಗೆಲ್ಲ ಹೇಳಿದೀನಿ, ಅವರೆಲ್ಲ ಬರ್ತಾರೆ, ಹೊಸ ಬಟ್ಟೆ ಹಾಕೊಂಡು ಅಚ್ಚುಕಟ್ಟಾಗಿ ರೆಡಿಯಾಗಿ ಹೋಗವ. ಹಂಗಂತ ನೀವುಗಳೆಲ್ಲಾದ್ರೂ ಎಲ್ರ ಮುಂದೆ ಕಂಗ್ಳಿ ಕಂಗ್ಳಿ ತರ ಆಡಿ ನನ್ ಮರ್ಯಾದೆ ಎಲ್ಲಾದ್ರೂ ತೆಗ್ದೀರಾ. ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಂಗೆಲ್ಲಾದ್ರೂ ಆಡಿದ್ರೆ. ನಾನಂತೂ ಚೆನ್ನಾಗಿ ರೆಡಿ ಆಗ್ಬಿಡ್ತೀನಪ್ಪ ಇವಾಗ. ಇವತ್ ನಮ್ ತಮ್ಮಣಿ ಬರ್ಡೇ ದಿನ ನಾನು ತುಂಬಾ ಚೆನ್ನಾಗಿ ರೆಡಿಯಾಗಿ ಕೇಕ್ ಜೊತೆ ಎಲ್ಲ ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಫೋಟೋ ಹಾಕ್ಬಿಡ್ಬೇಕು. ನಾನು ರೆಡಿ ಆಗ್ತೀನಿ ಕಣ ತಮ್ಮಣಿ, ಹೋಗ. ಹೊತ್ತು ಪಾಪ ತಮ್ಮಣಿ, ಅವನ ಯಾಕೆ ಕಾಡಿಸ್ತೀಯ? ಅವನ್ ರೆಡಿ ಆಗ್ಲಿ ಬಿಡೆ, ಅವನ್ ತಾನೇ ಹುಟ್ಟಬ್ಬ. ಪಾಪ ತಮ್ಮಣಿ ರೆಡಿ ಆಗ್ಲಿ, ನೀನ್ ರೆಡಿ ಆಗವ. ಹುಟ್ಟಿ ನೀನ್ ನಡಿ ಒಳಗಡೆ, ಕೇಕು ಜ್ಯೂಸ್ ಎಲ್ಲ ಇಟ್ಟು ರೆಡಿ ಮಾಡಿ ಬರವ ಟೇಬಲ್. ಸರಿ ಕಣೆ ಅಮ್ಮ, ಆಯ್ತು. ನೀನ್ ರೆಡಿ ಆಗವ ತಮ್ಮಣಿ, ನೋಡಕೊಳೆ ಹೀರೋ ಹೀರೋ ಕಂಡಂಗ್ ಕಾಣಬೇಕು, ಆಯ್ತಾ? ಸರಿ ಅಮ್ಮ. ಓ ತಮ್ಮಣಿ, ಏನೋ ನೀನು ಒಳ್ಳೆ ಹೀರೋ ಹೀರೋ ತರ ಕಾಣ್ತಿದೀಯ ಕಣೋ. ಅಮ್ಮ ಅಮ್ಮ, ನನ್ ಬರ್ತಡೇಗೆ ಪಕ್ಕದ ಮನೆ ಆಂಟಿ ಅವ್ರ ಮಕ್ಕಳೆಲ್ಲ ಬರ್ತಾರಲ್ವಾ, ಅವರಿಗೆಲ್ಲ ಈ ಕೇಕ್ ಕಟ್ ಮಾಡ್ಬಿಟ್ಟು ಕೊಡ್ಬೇಕಾ ಅಮ್ಮ? ಹ್ಞೂ ಕಣವ ತಮ್ಮಣಿ, ಒಂದು 8-10 ಜನ ಬರ್ಬೋದು ಕಣವ. ನಾವೆಲ್ಲ ಸೇರಿ ಒಂದ್ 10-12 ಜನ ಆಗ್ಬೋದು ನೋಡು. ಈ ಕೇಕಲ್ಲಿ ಒಂದೊಂದ್ ಪೀಸ್ ಬಂದ್ರೆ ಸಾಕಲ್ವಾ? ಅಮ್ಮ, ಇದೇ ಕೇಕ್ ನ ಎಲ್ಲರಿಗೂ ಹಂಚೋದ್ರ ಬದ್ಲು ನಾವೇ ಇಟ್ಕೊಂಡ್ರೆ ನಾಳೆ ಎಲ್ಲ ತಿನ್ಬೋದಾ? ಓ, ನೀನ್ ಹೇಳೋದು ದಿಟ್ವೆ ಕಣೆ ಪುಟಿ. ಆದ್ರೆ ಏನ್ ಮಾಡಕ್ಕಾತಿತೆ, ಬರ್ತಡೇಗೆ ಅಂತ ಕರೆದ್ಮೇಲೆ ಕೇಕ್ ಕೊಡ್ದಲೆ ಕಳ್ಸಕ್ಕಾಗುತ್ತಾ? ಅಮ್ಮ ಅಮ್ಮ, ಅದಕ್ಕೆ ಅಂತ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಮ್ಮ. ಏನು ತಮ್ಮಣಿ ಅದು? ಇರೇ ಅಮ್ಮ, ಎಲ್ರು ಬರ್ಲಿ, ಅವಾಗ ನೋಡು ನಂದು ತಮ್ಮಣಿದು ಟ್ಯಾಲೆಂಟ್. ಓ ಆಗ ನೋಡಿ, ಎಲ್ರು ಬಂದ್ರು. ಬರ್ರ ಮಕ್ಳೆ ಬರ್ರ, ಬರ ಸುಶೀಲಾ, ಬರ ಸರೋಜಾ. ಲೋ ತಮ್ಮಣಿ, ಕೇಕ್ ಕಟ್ ಮಾಡೋ. ಸರಿ ಕಣೋ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ತಮ್ಮಣಿ, ಹ್ಯಾಪಿ ಬರ್ತ್ಡೇ ತಮ್ಮಣಿ. ಲೋ ತಮ್ಮಣಿ, ಬೇಗ ಎಲ್ಲರಿಗೂ ಕೇಕ್ ಕೊಡೋ, ಆಸೆ ಆಗ್ತಿದೆ. ಹ್ಞೂ ಕಣೋ, ಕೊಡೋ ತಮ್ಮಣಿ. ಏ ಇಲ್ಲ ಕಣ್ರೋ, ಇವತ್ ಕೇಕ್ ನಾವ್ ಯಾರಿಗೂ ಹಂಚಲ್ಲ. ಯಾಕೋ, ನಾವ್ ಕೇಕ್ ತಿನ್ನಕ್ಕೆ ಅಂತಾನೆ ನಿನ್ ಬರ್ತ್ಡೇಗ್ ಬಂದಿರೋದು. ನೀನ್ ನೋಡಿದ್ರೆ ಕೇಕೆ ಕೊಡಲ್ಲ ಅಂತಿದೀಯಾ? ಹೌದು ಕಣ್ರೋ, ಇವತ್ ನಾವ್ ಕೇಕ್ ಹಂಚಲ್ಲ. ಕೊರೋನಾ ನಡೀತಿದೆ ನೋಡಿ, ಅದಕ್ಕೆ ಹೊರಗಡೆಯಿಂದ ತಂದಿದ್ ವಸ್ತುಗಳನ್ನ 2-3 ದಿನ ಇಟ್ಟು ಆಮೇಲೆ ತಿನ್ಬೇಕಂತೆ. ಅದಕ್ಕೆ ತಮ್ಮಣಿ ಕೇಕ್ ಕಟ್ ಮಾಡಿದನಲ್ವಾ, ಇದನ್ ಹಾಗೆ ತಗೊಂಡೋಗ್ ಫ್ರಿಡ್ಜ್ ಅಲ್ಲಿ ಇಟ್ಟು 3 ದಿನ ಬಿಟ್ಮೇಲೆ ನಾವ್ ತಿಂತೀವಿ. ಅಯ್ಯೋ ಸುಬ್ಬಕ್ಕ, ಏನ್ರಿ ನಿಮ್ ಮಕ್ಳ ಕತೆ? ನಾವುಗಳು ನಿಮ್ ಮನೇಲಿ ಕೇಕ್ ಕಟ್ ಮಾಡ್ತಿರೋದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ವಿ, ಪಾಪ ಒಂದೊಂದ್ ಪೀಸ್ ತಿಂತಾವೆ ಅಂತ. ಇಲ್ಲಿ ನೋಡಿದ್ರೆ ಈ ತರ ಕತೆ. ಹ್ಞೂ ಕಣಮ್ಮ, ನೋಡೇ ಇಲ್ಲಿ ಇವ್ರಗಳ್ ಕೇಕೇ ಕೊಡಲ್ವಂತೆ. ಸುಮ್ನೆ ನಾವೆಲ್ಲ ಗಿಫ್ಟ್ ಎಲ್ಲ ತಂದ್ವಿ. ಹ್ಞೂ ಕಣ್ರ ಹುಡುಗ್ರ, ಯಾರು ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲ ನಮ್ ತಮ್ಮಣಿ ಬರ್ತಡೆಗ್ ಬಂದಿದ್ದು ನನಗ್ ತುಂಬಾ ಖುಷಿ ಆಯ್ತು. ಇರಿ, ಇವಾಗ್ಲೇ ನಿಮಗೆಲ್ಲ ಒಳ್ಳೆ ಕಷಾಯ ಮಾಡ್ಕೊಂಡ್ ಬರ್ತೀನಿ, ಎಲ್ಲರೂ ಕುಡ್ದು ಹೋಗಿರಂತೆ, ಆಯ್ತಾ? ಆ ಕಷಾಯನ ಸುಬ್ಬಕ್ಕ, ಬೇಡ ಬೇಡ, ನೀವೇ ಕುಡ್ಕೊಳ್ಳಿ, ನಾವು ಹೊರಟು ಬಿಡ್ತೀವಿ. ಬರ್ರ ಮಕ್ಕ, ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಂದು ನಮ್ ತಮ್ಮಣಿದು ಗಿಮಿಕ್ ಅಂತ ನೋಡಿ. ಇವರೆಲ್ಲ ಹೋದ್ರು, ಇವಾಗ ನಾವು ಕೇಕ್ ಕಟ್ ಮಾಡ್ಕೊಂಡು ಮಜವಾಗ್ ತಿಂತೀವಿ, ನಾಳೆಗೂ ಇಟ್ಕೊಂಡು ಎಂಜಾಯ್ ಮಾಡ್ತೀವಿ. ಹಾಗೆ ನೀವೆಲ್ಲರೂ ಒಂಚೂರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಅಲ್ಲೇ ಕಾಣ್ತಿದ್ಯಲ್ಲ ಒಂದು ಬೆಲ್ ಬಟನ್ನು, ಅದನ್ನ ಒತ್ತಿ. ನಮ್ಮ ಎಲ್ಲ ವಿಡಿಯೋಸ್ನ ಲೈಕ್ ಮತ್ತು ಶೇರ್.